ನಮಸ್ಕಾರ ಸ್ನೇಹಿತರೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ ಯಾವುದೇ ಒಬ್ಬ ಹೂಡಿಕೆದಾರ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿರಬೇಕು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬಿಕಾಸ್ ಏನಾಗುತ್ತೆ ನೀವು ಕೇಳಿರ್ಬೋದು ಕೆಲವೊಂದ್ಸತಿ ಅಪರ್ ಸರ್ಕ್ಯೂಟ್ ಲಿಮಿಟ್ ಲೋವರ್ ಸರ್ಕ್ಯೂಟ್ ಲಿಮಿಟ್ ಆಯ್ತಂತೆ ಸ್ಟಾಕ್ ಯಾರು ಬೈಯರ್ ಸೇಲ್ವಂತೆ ಸೆಲ್ಲರ್ ಸೇಲ್ವಂತೆ ಸೊ ಈ ತರ ಸುಮಾರು ಜನ ಮಾತಾಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಈ ಸರ್ಕ್ಯೂಟ್ ಲಿಮಿಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಯಾವುದೇ ಒಬ್ಬ ಹೂಡಿಕೆದಾರನ ಜರ್ನಿಯಲ್ಲಿ ಸೊ ಅದೇ ವಿಷಯವಾಗಿ ನಾನು ಇವತ್ತು ಈ ವಿಡಿಯೋ ಮೂಲಕ ಮಾತಾಡಕ್ ಹೋಗ್ತಾ ಇದ್ದೀನಿ ಏನಿ ಸರ್ಕ್ಯೂಟ್ ಲಿಮಿಟ್ ಅಂತ ಅಂದ್ರೆ ಏನಕ್ಕೆ ನಾವು ಇದ್ರ ಬಗ್ಗೆ ಅವೇರ್ ಆಗಿರ್ಬೇಕು ಹಾಗೆ ಇದನ್ನ ಯಾವ ರೀತಿ ನಾವು ಅವಾಯ್ಡ್ ಮಾಡ್ತಾರೆ ಇದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನೇನೆಲ್ಲ ಆಗಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಮುಂದುವರೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವ್ ಏನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ನಮ್ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ಸರ್ಕ್ಯೂಟ್ ಲಿಮಿಟ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಗೆ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಷಯ ಒಂದು ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಗಳು ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಸೊ ಏನ್ ಕಾರಣ ಅಂತ ನೋಡೋದಾದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಸೊ ಹೆಸರು ಹೇಳೋ ಪ್ರಕಾರನೇ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ಬೆಲೆ ಏರಿಕೆ ಕಂಡು ಬರುತ್ತೆ ಅದೇ ರೀತಿಲಿ ಯಾವಾಗ ಡಿಮ್ಯಾಂಡ್ ಇಲ್ಲ ಅಂತ ಅಂದಾಗ ಆಬ್ವಿಯಸ್ಲಿ ಬೆಲೆಯಲ್ಲಿ ಕುಸಿತ ಕಂಡು ಬರುತ್ತೆ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಸ್ಟಾಕ್ ಮಾರ್ಕೆಟ್ ಸೊ ಶೇರ್ ಮಾರ್ಕೆಟ್ ಅಲ್ಲೂ ಇದೇ ರೀತಿಯಾದಂತಹ ವಿಷಯಗಳಾಗುತ್ತೆ ಯಾವಾಗ ಯಾವುದೇ ಒಂದು ಶೇರ್ಗೆ ಡಿಮ್ಯಾಂಡ್ ಇದೆ ಅಂತ ಅಂದ್ರೆ ಬಿಕಾಸ್ ಆಫ್ ಎನಿ ರೀಸನ್ ಯಾವುದೇ ಒಂದು ಕಾರಣದಿಂದ ಡಿಮ್ಯಾಂಡ್ ಇದೆ ಅಂತ ಅಂದ್ರೆ ಅದರ ಬೆಲೆಯಲ್ಲಿ ಏರಿಕೆ ಕಂಡು ಬರುತ್ತೆ ಯಾವಾಗ ಡಿಮ್ಯಾಂಡ್ ಇಲ್ಲ ಅಂತ ಅಂದ್ರೆ ಅಥವಾ ಸಪ್ಲೈ ಇದೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಅದರ ಬೆಲೆಯಲ್ಲಿ ಕುಸಿತ ಕಂಡು ಬರುತ್ತೆ ಸೊ ಹಾಗಾಗಿ ಸ್ಟಾಕ್ಸ್ ಗಳು ಶೇರ್ಸ್ ಗಳು ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಸೊ ಮೇನ್ ಬೇಸಿಕ್ ರೀಸನ್ ಬಂದು ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂತ ಹೇಳ್ಬೋದು ನಾವು ಸೊ ಯಾವಾಗ ಬೈಯಿಂಗ್ ಇಂಟ್ರೆಸ್ಟ್ ಜಾಸ್ತಿ ಇದೆಯೋ ಜನಗಳಲ್ಲಿ ಆತರ ಸಮಯದಲ್ಲಿ ಡಿಮ್ಯಾಂಡ್ ಕಂಡು ಬರುತ್ತೆ ಶೇರ್ ಅಲ್ಲಿ ಯಾವಾಗ ಪ್ರೆಷರ್ ಸೆಲ್ಲಿಂಗ್ ಪ್ರೆಷರ್ ಕಂಡು ಬರುತ್ತೆ ಮಾರ್ಕೆಟ್ ಅಲ್ಲಿ ಆತರ ಸಮಯದಲ್ಲಿ ಸಪ್ಲೈ ಕಂಡು ಬರುತ್ತೆ ಅಥವಾ ಡಿಮ್ಯಾಂಡ್ ಕಡಿಮೆ ಇದೆ ಅಂತ ಹೇಳ್ಬೋದು ಆತರ ಪರ್ಟಿಕ್ಯುಲರ್ ಸಮಯದಲ್ಲಿ ನಾವು ಸೊ ಇವಾಗ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ನೆಕ್ಸ್ಟ್ ಡೇ ಮೂವ್ ಆಗೋಣ ಸರ್ಕ್ಯೂಟ್ ಲಿಮಿಟ್ ಅಂದ್ರೆ ಏನಪ್ಪಾ ಯಾವುದೇ ಒಂದು ಶೇರ್ಗೆ ಅದರದೇ ಆದಂತಹ ಒಂದು ಸರ್ಕ್ಯೂಟ್ ಲಿಮಿಟ್ ಅಂತ ಎಕ್ಸ್ಚೇಂಜ್ ಗಳು ಸೆಟ್ ಮಾಡಿರುತ್ತೆ ದ ರೀಸನ್ ಬೀಂಗ್ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ಶೇರ್ ಆಗಲಿ ಒಂದು ಸರ್ಟನ್ ಲಿಮಿಟ್ ದಾಟ್ಬಿಟ್ಟು ಟ್ರೇಡ್ ಆಗ್ಬಾರ್ದು ಅಂತ ಇರುತ್ತೆ ಆ ಒಂದು ಪರ್ಟಿಕ್ಯುಲರ್ ದಿನಕ್ಕೆ ಒಂದು ಹಂಡ್ರೆಡ್ ರುಪೀಸ್ ಸ್ಟಾಕ್ ಇದೆ ಅಂತ ಅನ್ಕೊಳ್ಳೋಣ ಅಥವಾ ಶೇರ್ ಇದೆ ಅಂತ ಅನ್ಕೊಳ್ಳೋಣ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಲಿಮಿಟ್ ಇದೆ ಸರ್ಕ್ಯೂಟ್ ಲಿಮಿಟ್ ಅಂತ ಅಂದ್ರೆ ಅಪ್ಪರ್ ಸರ್ಕ್ಯೂಟ್ ಲಿಮಿಟ್ ಲೋವರ್ ಸರ್ಕ್ಯೂಟ್ ಲಿಮಿಟ್ ಎರಡು ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಇಪ್ಪತ್ತು ರೂಪಾಯಿ ಅಂದ್ರೆ ಎಂಬತ್ತು ರೂಪಾಯಿ ಕೆಳಗಡೆಯಿಂದ ಒಂದೂರ ಇಪ್ಪತ್ತು ರೂಪಾಯಿ ಟ್ರೇಡ್ ಟ್ರೇಡ್ ಆ ಆತರ ಪರ್ಟಿಕ್ಯುಲರ್ ಲಿಮಿಟ್ ಇದ್ದಾಗ ಟ್ವೆಂಟಿ ಪರ್ಸೆಂಟ್ ಲಿಮಿಟ್ ಅಂತ ಇದೆ ಅಂತ ಅಂದ್ರೆ ಸೊ ಈ ಒಂದು ಪರ್ಟಿಕ್ಯುಲರ್ ಲಿಮಿಟ್ ಅನ್ನ ಇಂಡಿವಿಜುವಲ್ ಸ್ಟಾಕ್ಸ್ ಗೆ ಅಂದ್ರೆ ಒಂದೊಂದು ಸ್ಟಾಕ್ಸ್ ಗಳಿಗೂ ಸೆಟ್ ಮಾಡಿರ್ತಾರೆ ಎಕ್ಸ್ಚೇಂಜ್ಗಳು ಸೊ ಏನಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಅನ್ನೆಸೆಸರಿ ಗಳು ಆಗಬಾರ್ದು ಯಾವುದೇ ಒಂದು ಶೇರ್ ಅಲ್ಲಿ ಅಂತ ಹೇಳಿ ರೀಸನ್ಗೆ ಈ ಒಂದು ಪರ್ಟಿಕ್ಯುಲರ್ ಸರ್ಕ್ಯೂಟ್ ಲಿಮಿಟ್ ಅನ್ನ ಇಟ್ಟಿರ್ತಾರೆ ಎಕ್ಸ್ಚೇಂಜ್ ನವರು ಸೊ ಇದರಲ್ಲಿ ಅಪರ್ ಸರ್ಕ್ಯೂಟ್ ಲಿಮಿಟ್ ಬರುತ್ತೆ ಲೋವರ್ ಸರ್ಕ್ಯೂಟ್ ಲಿಮಿಟ್ ಅಂತ ಬರುತ್ತೆ ಇದನ್ನ ಆಯಾ ಸ್ಟಾಕಿನ ಅನುಗುಣವಾಗಿ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ವರ್ಗು ಈ ಒಂದು ಸರ್ಕ್ಯೂಟ್ ಲಿಮಿಟ್ ನ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಅಪ್ಪರ್ ಸರ್ಕ್ಯೂಟ್ ಅಂತ ಅಂದ್ರೆ ಆಬ್ವಿಯಸ್ಲಿ ಆ ಟೈಮಲ್ಲಿ ಬರೀ ಬೈಯರ್ಸ್ ಇರ್ತಾರೆ ಆ ತರ ಸಿಚುವೇಷನ್ಸ್ ಅಲ್ಲಿ ಸೆಲ್ಲರ್ಸ್ ಗಳು ಯಾರು ಇರಲ್ಲ ಆ ಸಮಯದಲ್ಲಿ ಅದೇ ರೀತಿಯಲ್ಲಿ ಲೋವರ್ ಸರ್ಕ್ಯೂಟ್ ಆದಾಗ ಸೆಲ್ಲರ್ಸ್ ಮಾತ್ರ ಇರ್ತಾರೆ ಬೈಯರ್ಸ್ ಗಳು ಇರಲ್ಲ ಸೊ ಆತರ ಸಮಯದಲ್ಲಿ ಸರ್ಕ್ಯೂಟ್ ಹಿಟ್ ಆಗಿದೆ ಸರ್ಕ್ಯೂಟ್ ಲಿಮಿಟ್ ಹಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಸರ್ಕ್ಯೂಟ್ ಲಿಮಿಟ್ ಬಗ್ಗೆ ಆದ್ರೆ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ಯಾವ ರೀತಿ ಇದು ಅಪ್ಲೈ ಆಗುತ್ತೆ ಯಾವ ರೀತಿ ಇದು ಕಾಣಿಸಿಕೊಳ್ಳುತ್ತೆ ಅಂತ ನೋಡ್ಲಿಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ರೀಸೆಂಟ್ ಆಗಿ ಹದಿಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಮೊನ್ನೆ ಮಂಡೆಗೆ ಟೆಕ್ನಾಲಜೀಸ್ ಅನ್ನೋ ಕಂಪನಿಯ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಲಿಮಿಟ್ ಏನಿತ್ತು ಹಿಟ್ ಆಗಿ ಸೊ ಏನಪ್ಪ ಆಯ್ತು ಅಂತಂದ್ರೆ ಈ ಫೈವ್ ಪರ್ಸೆಂಟ್ ಲಿಮಿಟ್ ಏನಿತ್ತು ಈ ಪರ್ಟಿಕ್ಯುಲರ್ ಸ್ಟಾಕ್ ಕಳೆದ ಹಿಂದಿನ ದಿನದ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಇನ್ನೂರ ಹದಿನೈದು ಪಾಯಿಂಟ್ ಮೂವತ್ತೈದು ಪೈಸೆಗೆ ಏನ್ ಟ್ರೇಡ್ ಆಗಿತ್ತು ಇದು ಹಿಂದಿನ ದಿನ ಕ್ಲೋಸಿಂಗ್ ಪ್ರೈಸ್ ಅದಕ್ಕಿಂತ ಐದು ಪರ್ಸೆಂಟ್ ಮೇಲೆ ಮೂವ್ ಆಯಿತು ಹಾಗಾಗಿ ಟ್ರೇಡಿಂಗ್ ಏನಿತ್ತು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅವತ್ತಿನ ಮಟ್ಟಿಗೆ ಸ್ಟಾಪ್ ಆಗಿತ್ತು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಝೆನ್ ಟೆಕ್ನಾಲಜಿ ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಲಿಮಿಟ್ ಹಿಟ್ ಆಗಿರತಕ್ಕಂತಹ ಸಿಚುವೇಷನ್ ಯಾವ ರೀತಿ ಇತ್ತು ಅಂತ ಹೇಳ್ಕೊಂಡು ಹಾಗೆ ಇವಾಗ ನೀವು ಗಮನಿಸ್ತಾ ಇರಬಹುದು ಮಾರ್ಕೆಟ್ ಡೆಪ್ ಅಂತ ಕಾನ್ಸೆಪ್ಟ್ ಬರುತ್ತೆ ಅಂದ್ರೆ ಈ ಬಿಡ್ ಆಫರ್ ಗಳು ಏನಿರುತ್ತೋ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಮಾಡ್ತಕ್ಕಂಥ ಬಿಡ್ ಸೆಲ್ಲರ್ ಮಾಡ್ತಕ್ಕಂತಹ ಆಫರ್ಸ್ ಗಳನ್ನ ತೋರಿಸತಕ್ಕಂತಹ ಒಂದು ವಿಂಡೋ ಆಗಿರುತ್ತೆ ಈ ಮಾರ್ಕೆಟ್ ಡೆಪ್ ಅನ್ನೋದು ಇದನ್ನ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಬರೀ ಬೈಯರ್ಸ್ ಮಾತ್ರ ಇದ್ರು ಆತರ ಸಮಯದಲ್ಲಿ ಯಾವಾಗ ಸರ್ಕ್ಯೂಟ್ ಹಿಟ್ ಆಗಿತ್ತು ಆತರ ಸಮಯದಲ್ಲಿ ಬರೀ ಬೈಯರ್ಸ್ ಗಳು ಮಾತ್ರ ಇದ್ರು ಹಾಗೆ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಬೈಯರ್ಸ್ ಗಳ ಓವರ್ ಆಲ್ ಆರ್ಡರ್ಸ್ ಗಳು ಇರೋದನ್ನ ನಾವ್ ಈ ಒಂದು ಡೆಪ್ತ್ ಮೂಲಕ ಇಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಇದರಿಂದ ಅರ್ಥ ಆಗುತ್ತೆ ಓವರ್ ಆಲ್ ಯಾವ ರೀತಿ ಅಪರ್ ಸರ್ಕ್ಯೂಟ್ ಲಿಮಿಟ್ ಈ ಸ್ಟಾಕ್ ಅಲ್ಲಿ ಅವತ್ತಿನ ದಿನ ಹಿಟ್ ಆಗಿತ್ತು ಅಂತ ಹೇಳ್ಕೊಂಡು ಇದೇ ರೀತಿ ಲೋವರ್ ಸರ್ಕ್ಯೂಟ್ ಕೂಡ ಅಪ್ಲೈ ಆಗುತ್ತೆ ಸೊ ಯಾವಾಗ ಲೋವರ್ ಸರ್ಕ್ಯೂಟ್ ಆಗಿದೆ ಅಂತಂದ್ರೆ ಅರ್ಥ ಬರೀ ಸೆಲ್ಲರ್ಸ್ ಗಳು ಮಾತ್ರ ಇರ್ತಾರೆ ಅಂದ್ರೆ ತೀರಾ ಸಪ್ಲೈ ಇರುತ್ತೆ ಅಂದ್ರೆ ಡಿಮ್ಯಾಂಡ್ ಇರಲ್ಲ ಪ್ರಾಡಕ್ಟ್ ಗೆ ಆತರ ಸಿಚುವೇಶನ್ ಅಲ್ಲಿ ಜಾಸ್ತಿ ಜನ ಸೆಲ್ಲರ್ಸ್ ಗಳು ಬರ್ತಾ ಇರ್ತಾರೆ ಬೈಯರ್ಸ್ ಗಳು ಯಾರು ಇರಲ್ಲ ಲೋವರ್ ಸರ್ಕ್ಯೂಟ್ ಲಿಮಿಟ್ ಏನಿದೆಯೋ ಆ ಪರ್ಟಿಕ್ಯುಲರ್ ಸ್ಟಾಕ್ ರಿಲೇಟೆಡ್ ಇರ್ತಕ್ಕಂಥದ್ದು ಹಿಟ್ ಆಗಿರುತ್ತೆ ಅವತ್ತಿನ ಮಟ್ಟಿಗೆ ಹಾಗಾಗಿ ಟ್ರೇಡಿಂಗ್ ಹಾಲ್ಟ್ ಆಗಿರುತ್ತೆ ಆ ಸ್ಟಾಕ್ ಅಲ್ಲಿ ಸೊ ಇದರಲ್ಲಿ ಇನ್ನೊಂದು ವಿಷಯ ನೀವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದು ಫ್ಯೂಚರ್ ಅಂಡ್ ಆಪ್ಷನ್ಸ್ ರಿಲೇಟೆಡ್ ಇರತಕ್ಕಂತಹ ಸ್ಟಾಕ್ಸ್ ಗಳು ಶೇರ್ಸ್ ಗಳು ಏನಿದೆಯೋ ಆ ತರ ಶೇರ್ಸ್ ಗಳಿಗೆ ಈ ಸರ್ಕ್ಯೂಟ್ ಲಿಮಿಟ್ ಅಪ್ಲಿಕೇಬಲ್ ಆಗಿರಲ್ಲ ಅಂದ್ರೆ ಯಾವುದೇ ತರದ ಸರ್ಕ್ಯೂಟ್ ಲಿಮಿಟ್ ರೆಸ್ಟ್ರಿಕ್ಷನ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಸ್ಟಾಕ್ಸ್ ಗಳಿಗೆ ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿಯಲ್ಲೂ ಮೂವ್ಮೆಂಟ್ ಗಳು ಆಗಬಹುದು ಫಾಸ್ಟ್ ಮೂವ್ಮೆಂಟ್ಸ್ ಗಳು ನಮಗೆ ಕಂಡು ಬರುತ್ತೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಶೇರ್ಸ್ ಗಳಲ್ಲಿ ಸೊ ಎಲ್ಲ ಶೇರ್ಸ್ ಗಳು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರಲ್ಲ ಕೆಲವೇ ಕೆಲವೊಂದಿಷ್ಟು ಸ್ಟಾಕ್ಸ್ ಗಳು ಮಾತ್ರ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಅಲ್ಲಿತಕ್ಕಂಥದ್ದಾಗಿರುತ್ತೆ ಸೊ ಈ ಸ್ಟಾಕ್ಸ್ ಗಳಿಗೆ ಯಾವುದೇ ತರಹದ ಸರ್ಕ್ಯೂಟ್ ಲಿಮಿಟ್ ಇರಲ್ಲ ಇದೇ ಕಾರಣಕ್ಕೋಸ್ಕರನೇ ಯಾವಾಗ ಯಾವುದೇ ಒಂದು ಸ್ಟಾಕ್ ಅನ್ನು ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಆಡ್ ಮಾಡ್ತಾರೋ ಎಕ್ಸ್ಚೇಂಜಸ್ ಗಳು ಅಥವಾ ಒಂದು ರೆಗ್ಯುಲೇಟರ್ಸ್ ಗಳು ಆ ತರ ಸಮಯದಲ್ಲಿ ಇಮಿಡಿಯೇಟ್ ಮೂವ್ಮೆಂಟ್ಸ್ ಗಳು ನಮಗೆ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇದು ಓವರ್ ಆಲ್ ಒಂದು ಸರ್ಕ್ಯೂಟ್ ಲಿಮಿಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆದ್ರೆ ಸರ್ಕ್ಯೂಟ್ ಲಿಮಿಟ್ ಅಂದ್ರೆ ಏನು ಸರ್ಕ್ಯೂಟ್ ಲಿಮಿಟ್ ರಿಲೇಟೆಡ್ ಏನೇನೆಲ್ಲ ವಿಷಯಗಳಿತ್ತು ಹಾಗೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಆಯಿತು ರೀಸೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಎಕ್ಸಾಂಪಲ್ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕನ್ಕ್ಲೂಷನ್ ಲೆವೆಲ್ ನೋಡೋದಾದ್ರೆ ಅಂದ್ರೆ ಓವರ್ ಒಂದು ಸಮರಿ ತರ ನೋಡೋದಾದ್ರೆ ನಾವು ಇದನ್ನ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಯಾವುದೇ ಹೂಡಿಕೆಯನ್ನ ಮಾಡ್ಲಿ ಅಥವಾ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ತಾ ಇದೀವಿ ಅಂತ ಅಂದಾಗ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ನೋಡ್ಬೇಕಾಗಿರ್ತಕ್ಕಂಥದ್ದು ಲಿಕ್ವಿಡಿಟಿ ಎಷ್ಟು ಫ್ಲೋಟ್ ಇದೆ ಎಷ್ಟು ಜನ ಅದರಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದ್ರೆ ಓವರ್ ಆಲ್ ಒಂದು ಪಬ್ಲಿಕ್ ಗೆ ಜಾಸ್ತಿ ಅವೈಲಬಲ್ ಇರತಕ್ಕಂತ ಶೇರ್ಸ್ ಗಳು ಯಾವ್ದಿದೆಯೋ ಅಂತದ್ರಲ್ಲಿ ಹೂಡಿಕೆ ಮಾಡೋದು ಅಥವಾ ಇನ್ವೆಸ್ಟ್ ಮಾಡೋದು ಸೂಕ್ತವಾಗಿರುತ್ತೆ ಇದರಲ್ಲಿ ನಮ್ಗೆ ಅರ್ಥ ಆಗ್ತಕ್ಕಂತಹ ವಿಷಯ ನೋಡೋದಾದ್ರೆ ಈ ತರ ಸ್ಟಾಕ್ಸ್ ಗಳಲ್ಲಿ ಮ್ಯಾನಿಪುಲೇಷನ್ ಕಡಿಮೆ ಇರುತ್ತೆ ಹಾಗೆ ಏನಪ್ಪಾ ಅಂತ ಅಂದ್ರೆ ಅನ್ನೆಸೆಸರಿ ಸರ್ಕ್ಯೂಟ್ ಹಿಟ್ ಆಗೋದು ಈ ತರದ್ದೆಲ್ಲ ಆಗ್ತಕ್ಕಂತಹ ಚಾನ್ಸಸ್ಗಳು ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಸೊ ಇದೇ ರೀತಿಯ ಸುಮಾರು ಇನ್ಫಾರ್ಮೇಶನ್ಸ್ ಗಳು ಸುಮಾರು ಕ್ರಿಟಿಕಲ್ ಇನ್ಫಾರ್ಮೇಶನ್ಸ್ ಗಳು ಸ್ಟಾಕ್ ಮಾರ್ಕೆಟ್ ದು ಹಾಗೆ ಫಿನಾನ್ಸ್ ನಾವು ನಮ್ಮ ಚಾನಲ್ ಮೂಲಕ ಮತ್ತೆ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ ಇನ್ ಕೇಸ್ ನೀವ್ ಏನಾದ್ರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋ ಹೋಗ್ಬಿಡಿ ಹಾಗೆ ಇನ್ನೊಂದು ಇಪ್ಪ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಂದು ಎಜುಕೇಷನಲ್ ಗೆ ಮಾತ್ರ ಯಾವುದೇ ರೀತಿಯ ಬಯಸಲ್ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಸಬ್ಜೆಕ್ಟ್ ಮಾರ್ಕೆಟ್ ರೀ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಯೂಸ್ಫುಲ್ ಆಗಿತ್ತು ನೀವು ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ಭರವಸೆ ನನಗಿದೆ ವೀಡಿಯೋಗಳನ್ನ ಬೇರೆ ಕನ್ನಡಿಗರಿಗೂ ತಲುಪಿಸಿ ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆಯೋ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಂತ ಹೇಳ್ತಾ ಮತ್ತೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾವು ಜೈ ಹಿಂದ್ Investment in securities market are subject to market risks read all the related documents carefully before investing please read the risk disclosure documents carefully before investing in equity shares derivatives mutual fund and all other instruments traded on the stock exchanges